हाय फ्रेंड्स, वेलकम बैक टू मई चानल। इवत नानु हुणसे हण्णिन चटनी मत्ते हसी मेणसिनकायी पुदीना चटनी माडी निमगे तोरिस्ता इदीनि। माडोदु हेगे अंत नोडोण बन्नि। नोडि नानु 50 ग्राम हुणसे हण्णु तगोंडिदीनि। इदन्न नानु चेन्नागि तोळेदु बेयक्के हाक्तीनि, याकेंद्रे स्वल्प गलीजु बीज अवेल्ल इरुत्तल्ल, अदक्के नावु ओंदसल वाश् माडोण। ग्यास हच्ता नीर हाक्ता ना हुणसे हण्णु एष्टु तगोंडिदीवो अदर मेले ना नीर हाकबेकु। वाश् माडि हुणसे हण्णु तोळेदु ई नीरिगे हाक्ता इदीनि। इदु स्वल्प बेयलि, इद्र रस एल्ल चेन्नागि बिड्ली। हुणसे रस एल्ल चेन्नागि बिट्टिदे। ईग ग्यास आफ् माडोण। ईग ओंद बौल् गे नावु सोसोण। ನೋಡಿ ಈ ತರ ಬಂದಿದೆ। ಇದನ್ನ ನಾವು ಚಿಕ್ಕ ಜಾರಿಗೆ ಹಾಕಿ ಗ್ರೈಂಡ್ ಮಾಡೋಣ। ಚಿಕ್ಕ ಜಾರಿಗೆ ಹಾಕಿ ಈಗ ಗ್ರೈಂಡ್ ಮಾಡ್ತಾ ಇದೀನಿ। ನೋಡಿ ಗ್ರೈಂಡ್ ಆಗಿದೆ ಹುಣಸೆ ಹಣ್ಣು। ಈಗ ಇದನ್ನ ನಾವು ಸೋಸೋಣ। ನೋಡಿ ಎಲ್ಲ ಚೆನ್ನಾಗಿ ಹುಣಸೆ ರಸ ಚೆನ್ನಾಗಿ ಸೋಸಿದಿನಿ। ಈಗ ಇದೆಲ್ಲ ವೇಸ್ಟ್। ಇದು ನಾವು ದೇವರ ಪಾತ್ರೆ ತಾಮ್ರದ ಪಾತ್ರೆಗಳೆಲ್ಲ ಇರುತ್ತಲ್ಲ ಅದೆಲ್ಲ ಬೆಳಗಲಿಕ್ಕೆ ಇಡಬಹುದು, ವೇಸ್ಟ್ ಏನ ಆಗೋದಿಲ್ಲ। ಹುಣಸೆ ರಸ ಹುಣಸೆ ಹಣ್ಣು। ಈಗ ನೆಕ್ಸ್ಟ್ ನಾನು ಒಂದು ಕಡಾಯಿ ಇಡ್ತಾ ಇದೀನಿ। ಒಂದು ಪಾತ್ರೆ ಇಟ್ಟಿದ್ದೀನಿ, ಬಿಸಿಯಾಗಿದೆ। ಒಂದು ಸ್ಪೂನ್ ಆಯಿಲ್ ಹಾಕ್ತಾ ಇದೀನಿ, ಎಣ್ಣೆ ಜಾಸ್ತಿ ಏನು ಎಣ್ಣೆ ಬೇಕಿಲ್ಲ। ಇದಕ್ಕೆನೇ ನಾನು ಸ್ವಲ್ಪ ಸಾಸಿವೆ ಹಾಕ್ತಾ ಇದೀನಿ, ಕಾಲು ಟೀಸ್ಪೂನ್ ಅಂತರಲ್ಲ ಅಷ್ಟು। ಸ್ವಲ್ಪ ಇಂಗು, ಮತ್ತೆ ಹುಣಸೆ ರಸ, ಈಗ ಇದಕ್ಕೇನೆ ನಾನು ಹುಣಸೆ ಹಣ್ಣಿನ ರಸ ಎಷ್ಟಿದೆ ಅದರ ಮೇಲೆ ನಾವು ನೋಡಿ ಬೆಲ್ಲ ಹಾಕಬೇಕು। ನಾನು 2 ಸ್ಪೂನ್ ಬೆಲ್ಲ ಹಾಕ್ತಾ ಇದೀನಿ। ಬೆಲ್ಲ ಮತ್ತೆ ಇದಕ್ಕೆ ಸಕ್ಕರೆನು ಹಾಕಬೇಕು। ಬೆಲ್ಲ ಸಕ್ಕರೆ ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಕೊಡುತ್ತೆ। ಒಂದು ಟೀಸ್ಪೂನ್ ಸಕ್ಕರೆ,
ಮತ್ತೆ ಒಂದು ಸ್ಪೂನ್ ಜೀರಾ ಪೌಡರ್ ಧನಿಯಾ ಪೌಡರ್ ಒಂದು ಸ್ಪೂನ್ ಮತ್ತೆ ಕಾರಕ್ಕೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದೀನಿ ಅರ್ಧ ಟೀಸ್ಪೂನ್ ಕಾಳು ಮೆಣಸಿನ ಪುಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಬೆಲ್ಲ ಎಲ್ಲ ಸ್ವಲ್ಪ ಕರಗಲಿ ಒಂದು ಕುದಿ ಬಂದ ಮೇಲೆ ಹುಣಸೆ ಹಣ್ಣಿನ ಚಟ್ನಿ ರೆಡಿ ಆಗುತ್ತೆ ನೋಡಿ ಕುದಿತಾ ಇದೆ ಈಗ ಆಗಿದೆ ಈಗ ಗ್ಯಾಸ್ ಆಫ್ ಮಾಡೋಣ ಹುಣಸೆ ಹಣ್ಣಿನ ಚಟ್ನಿ ರೆಡಿ ಆಗಿದೆ ಈಗ ನಾನು ನೆಕ್ಸ್ಟ್ ಪುದೀನ ಮತ್ತೆ ಹಸಿ ಮೆಣಸಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ಹಸಿ ಮೆಣಸಿನಕಾಯಿ 1.8 ರಿಂದ 9 ಮತ್ತೆ ಬೆಳ್ಳುಳ್ಳಿ 1 ಗೆಡ್ಡೆ ಸ್ವಲ್ಪ 1/2 ಇಂಚು ಶುಂಠಿ ಮತ್ತೆ ಸಾಂಬಾರ್ ಸೊಪ್ಪು ಮತ್ತೆ ಪುದೀನ ಒಂದು ಜಾರಿಗೆ ನಾನು ಹಾಕ್ತಾ ಇದೀನಿ ಇವೆಲ್ಲ ನಾವು ಚಿಕ್ಕ ಜಾರ್ಗೋ ಇಲ್ಲಾಂದ್ರೆ ದೊಡ್ಡ ಜಾರ್ಗೋ ಹಾಕಿ ಗ್ರೈನ್ ಮಾಡೋಣ ಈ ಸಾಸ್ಗಳಿದ್ರೆ ಮನೆಯಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಚಪಾತಿಗೆ ನೂಡಲ್ಸ್ಗೆ ಮ್ಯಾಗಿಗೆ ಹೊರಗಡೆಯಿಂದ ತರೋದಕ್ಕಿಂತ ನಾವು ಮನೆಯಲ್ಲಿ ಮಾಡಿರೋದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಗ್ರೈನ್ ಮಾಡೋಣ ಗ್ರೈನ್ ಆಗಿದೆ ಇವಾಗ ಇದನ್ನ ನಾವು ಸೋಸೋಣ ನೋಡಿ ನ್ಯಾಚುರಲ್ ಕಲರ್ ಎಷ್ಟು ಗ್ರೀನ್ ಚೆನ್ನಾಗಿ ಬಂದಿದೆ ಈಗ ಸೋಸೋಣ ಈಗ ಇದಕ್ಕೂ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ಪಾತ್ರೆ ಒಂದು ಸ್ಪೂನ್ ಆಯಿಲ್ ಹಾಕ್ತಾ ಇದೀನಿ ಬೇಕು ಅಂದ್ರೆ ನೀವು ಇದಕ್ಕೆ ಸಾಸಿವೆ ಹಾಕಬಹುದು ನಾನು ಒಂದು ಕಾಲು ಟೀಸ್ಪೂನ್ ಸಾಸಿವೆ ಹಾಕ್ತಾ ಇದೀನಿ ಇದಕ್ಕೆ ನಾನು ಗ್ರೈನ್ ಮಾಡಿರೋ ಪುದೀನ ಮತ್ತೆ ಸಾಂಬಾರ್ ಸೊಪ್ಪಿನ ಮಿಶ್ರಣ ಹಾಕ್ತಾ ಇದೀನಿ ಈಗ ಉಪ್ಪು ಸೇರ್ಸೋಣ ಈಗ ಕುದಿತಾ ಇದೆ ಇದಕ್ಕೆ ನಾನು ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ಗೆ ನೀರು ಹಾಕಿ ಸ್ವಲ್ಪ ಪೇಸ್ಟ್ ರೀತಿ ಮಾಡ್ತಾ ಇದ್ದೀನಿ ಈಗ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಕುದಿಲಿ ನೋಡಿ ಎಷ್ಟು ಬೇಗ ರೆಡಿ ಆಯಿತು ನಾವು ಕಾರ್ನ್ ಫ್ಲೋರ್ ಹಾಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗುತ್ತೆ ಚೆನ್ನಾಗಿ ಬರುತ್ತೆ ಈಗ ಗ್ಯಾಸ್ ಆಫ್ ಮಾಡೋಣ ಆಗಿದೆ ಈಗ ಸರ್ವ್ ಮಾಡ್ತಾ ಇದ್ದೀನಿ
ಹುಣಸೆ ಹಣ್ಣಿನ ಚಟ್ನಿ ಸರ್ವ್ ಮಾಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ 10 ನಿಮಿಷದಲ್ಲಿ ಎರಡು ಬಗೆಯ ಚಟ್ನಿ ರೆಡಿ ಆಗಿದೆ ಪುದೀನಾ ಮತ್ತೆ ಹುಣಸೆ ಹಣ್ಣಿನ ಚಟ್ನಿ ನಂದ ರೆಸಿಪಿ ಯಾರಿಗೆಲ್ಲ ಇಷ್ಟ ಅವರು ತಕ್ಷಣನೇ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಇನ್ನು ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್